ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯ ಕೆಂಪು ಖಾರ ಅಥವಾ ಬಳ್ಳುಳ್ಳಿ ಖಾರ, ಕೆಂಪು ಚಟ್ನಿ ಅಂತಾರೆ, ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಇದನ್ನು ಮಾಡೋದು ತುಂಬ ಸುಲಭ. ಮೊದಲು ನಾನಿಲ್ಲಿ ಒಂದು ಹಿಡಿಯಷ್ಟು ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದ್ದು ಗುಂಟೂರು ಮೆಣಸಿನಕಾಯಿ ತೊಗೊಂಡು ತುಂಬ ತೆಗೆದು ಇಟ್ಕೊಂಡಿನಿ. ನೀವು ಗುಂಟೂರು ಬದಲು ಯಾವುದೇ ಜವಾರಿ ಮೆಣಸಿನಕಾಯಿ ಸಹ ಹಾಕೋಬೋದು. ಬ್ಯಾಡಗಿ ಮೆಣಸಿನಕಾಯಿದು ತುಂಬ ತಕ್ಕೊಳ್ಳೋಣ. ನಾವು ತುಂಬ ಅಂತೀವಿ, ನೀವು ತೊಟ್ಟು ಅಂತೀರ ಏನಂತೀರ ಗೊತ್ತಿಲ್ಲ. ಬ್ಯಾಡಗಿ ಮೆಣಸಿನಕಾಯಿ ಸಪ್ಪಿರೋದ್ರಿಂದ ಇದು ಬಣ್ಣ ಚೆಂದ ಕೊಡ್ತೈತಿ, ಆದರೆ ಸ್ವಲ್ಪ ಸಪ್ಪಗಿರ್ತಾವ. ಹಾಗಾಗಿ ನಿಮ್ಗೆ ಖಾರ ಬೇಕಂದ್ರೆ ಸ್ವಲ್ಪ ಜವಾರಿ ಮೆಣಸಿನಕಾಯಿ ಮಿಕ್ಸ್ ಮಾಡ್ಕೊರಿ, ಸಪ್ಪಗನ ಬೇಕಂದ್ರೆ ಬರೀ ಬ್ಯಾಡಗಿ ಮೆಣಸಿನಕಾಯಿದ್ದು ಬೆಳ್ಳುಳ್ಳಿ ಖಾರ ಮಾಡ್ಕೋಬೋದು. ಈಗ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡು ನೀರೊಳಗೆ ನೆನೆಸ್ಕೋಬೇಕು ಮೊದಲು. ಆಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡಿ ಸುಲ್ಕೊಳ್ಳೋಣ ಬೆಳ್ಳುಳ್ಳಿ ಖಾರ ಮಾಡೋಕ್ಕೆ. ಈಗ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಒಂದು 2-3 ಟೀ ಚಮಚ ತುಪ್ಪ ಹಾಕ್ಕೊಳ್ಬೇಕು ಅದರೊಳಗೆ. ನೀವು ತುಪ್ಪ ಬದಲು ಎಣ್ಣೆ ಸಹ ಹಾಕ್ಕೊಂಡ್ರೆ ನಡೀತೈತಿ. ಈಗ ಎರಡೂ ಮೆಣಸಿನಕಾಯಿ ಒಟ್ಟಿಗೆ ತುಪ್ಪೊಳಗೆ ಹುರ್ಕೊಳ್ಬೇಕು. ಫ್ಲೇಮ್ ಸಣ್ಣ ಇಡಬೇಕು, ಮೀಡಿಯಮ್ ಫ್ಲೇಮ್ ಒಳಗೆ ಅಥವಾ ಸಣ್ಣ ಫ್ಲೇಮ್ ಲೋ ಫ್ಲೇಮ್ ಒಳಗೆ ಚೆನ್ನಾಗಿ ಕೆಂಪು ವಾಸನೆ ಬರುವವರೆಗೆ ಹುರಿಬೇಕು ಮೆಣಸಿನಕಾಯಿ. ಮೆಣಸಿನಕಾಯಿ ಏನಾದರೂ ಹೊತ್ತಿದ್ರೆ ಅಥವಾ ಸೀದಿ ಹೋದ್ರೆ ಕಪ್ಪಾಗ್ತೈತಿ ಬೆಳ್ಳುಳ್ಳಿ ಖಾರ, ಅದಕ್ಕೆ ಸ್ವಲ್ಪ ಜಾಗರೂಕತೆಯಿಂದ ಹುರಿಬೇಕು. ಕೆಲವರು ನೀರೊಳಗೆ ನೆನೆಸಿ ಬೆಳ್ಳುಳ್ಳಿ ಖಾರ ಮಾಡ್ತಾರೆ, ನಾನಿವತ್ತು ನಿಮ್ಗೆ ಬೇರೆ ಮೆಥಡಿಂದ ಮಾಡಿ ತೋರ್ಸಕತ್ತೀನಿ. ನೀರೊಳಗೆ ನೆನೆಸಿ ಮಾಡಿದ್ದು ಅದರ ರುಚಿ ಬೇರೆ, ಈ ತುಪ್ಪೊಳಗೆ ಮೆಣಸಿನಕಾಯಿ ಹುರಿದು ಬೆಳ್ಳುಳ್ಳಿ ಖಾರ ಮಾಡೋದು ಈ ರುಚಿ ಬೇರೆ. ವೀಕ್ಷಕರೇ, ಯಾರು ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಈ ವಿಡಿಯೋವನ್ನು ಕೊನೆ ತನಕ ನೋಡಿರಿ. ಬೆಳ್ಳುಳ್ಳಿ ಖಾರ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾನೀಗಾಗಲೇ ಹಸಿಮೆಣಸಿನಕಾಯಿ ಖಾರ ಮಾಡಿ ಹಾಕಿದ್ದೀನಿ ಉತ್ತರ ಕರ್ನಾಟಕ ಸ್ಟೈಲದ್ದು, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಈ ಥರ ಹೊಟ್ಟೆ ಉಬ್ಬಬೇಕು ಮೆಣಸಿನಕಾಯಿದು, ಮತ್ತು ಸ್ವಲ್ಪ ಘಮ ಘಮ ಬರುವವರೆಗೆ ಹುರಿಬೇಕು. ಮೆಣಸಿನಕಾಯಿ ಸೀದಬಾರ್ದು. ಈಗ ಮೆಣಸಿನಕಾಯಿ ಹುರಿದಾಗಿದೆ, ನಾನು ಗ್ಯಾಸ್ದಿಂದ ಕೆಳಗಿಳಿಸಿ ತಣ್ಣಗಾಗಲು ಬಿಟ್ಟು ಬೆಳ್ಳುಳ್ಳಿ ಸುಲ್ಕೊಂಡು ಬರ್ತೀನಿ. ಈಗ ಮೆಣಸಿನಕಾಯಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮತ್ತು ಸುಲಿದಿರುವಂಥ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹರಳುಪ್ಪು ಹಾಕ್ಕೋಬೇಕು, ತುಂಬ ರುಚಿ ಬರ್ತೈತಿ. 1 ಟೀ ಚಮಚ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಮತ್ತು ನೆನೆಸಿರುವಂಥ ಹುಣಸೆ ಹಣ್ಣನ್ನು ಈ ರೀತಿ ಸ್ಟ್ರೈನರ್ಗೆ ಹಾಕಿ ಬಸಿಬೇಕು. ಹುಳಿ ಹಾಕಿದ ಮೇಲೆ ಒಂಚೂರು ಬೆಲ್ಲ ಹಾಕಲೇಬೇಕು, ಅರಶಿನ ಪುಡಿ. ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದಕ್ಕೆ ನಾನಿಲ್ಲಿ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿಲ್ಲ, ಬರೀ ಹುಣಸೆ ಹುಳಿ ನೀರೊಳಗನ ಇದು ಸಣ್ಣ ಆಗ್ತೈತಿ. ನೋಡಿ ಎಷ್ಟು ಚಂದ ಬಣ್ಣ ಬಂದಿದೆ, ಕೆಂಪು ಕಲರು, ಮತ್ತು ಫೈನ್ ಪೇಸ್ಟ್ ಸಹ ಆಗಿದೆ. ಈ ಬೆಳ್ಳುಳ್ಳಿ ಖಾರನ ಬಿಸಿ ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ದೋಸೆ, ಇಡ್ಲಿ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಇಲ್ಲ ಮೊಸರು ಜೊತೆ ಹಾಕ್ಕೊಂಡು ಸಹ ರೊಟ್ಟಿ ಜೊತೆ ಊಟ ಮಾಡ್ಬೋದು, ಭಾಳ ರುಚಿ ಇರ್ತೈತಿ. ಈ ರೀತಿ ಒಂದು ಗ್ಲಾಸಿನ ಭರಣಿಯೊಳಗೆ ತುಂಬಿಸಿಟ್ರೆ ನಾವು ಒಂದು 15 ದಿನ ಉಪಯೋಗ ಮಾಡ್ಕೋಬೋದು ಬೆಳ್ಳುಳ್ಳಿ ಖಾರ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಕೆಂಪು ಚಟ್ನಿ ಅಥವಾ ಬೆಳ್ಳುಳ್ಳಿ ಖಾರ ಮಾಡೋದು ಎಷ್ಟು ಸುಲಭ ಅಂತ. ನೀವು ಒಂದ್ಸರಿ ನನ್ನ ಮೆಥಡಲ್ಲಿ ಮಾಡಿರಿ, ಹೇಗಿತ್ತಂತ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ತುಂಬ ಫೈನ್ ಪೇಸ್ಟ್ ಆಗಿದೆ, ಬಣ್ಣ ಸಹ ಚೆಂದ ಬಂದಿದೆ. ಇಲ್ಲಿ ಬ್ಯಾಡಗಿ ಮತ್ತು ಗುಂಟೂರು ಮಿಕ್ಸ್ ಮಾಡಿರೋದ್ರಿಂದ ಬಣ್ಣ ಮತ್ತು ಸ್ವಲ್ಪ ಖಾರ ರುಚಿ ಎರಡೂ ಸಹ ಬಂದಿದೆ. ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.